ಕರ್ತೇಶ್ ಎಜುಕೇಷನ್ ಟ್ರಸ್ಟ್ ಅನ್ನು ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಲು 1962 ರಲ್ಲಿ ಯುವ ಉದ್ಯಮಿಗಳ ಸಮೂಹದಿಂದ ಪ್ರಾರಂಭಿಸಲಾಯಿತು. ಕೇವಲ ಶಾಲೆಗಳಿಂದ ಪ್ರಾರಂಭವಾಗಿದ್ದು ಇಂದು ಬೆಳಗಾವಿ ಮತ್ತು ಸುತ್ತಮುತ್ತಲಿನ 3 ಕ್ಯಾಂಪಸ್ ಗಳಲ್ಲಿ 19 ಶಿಕ್ಷಣ ಸಂಸ್ಥೆಗಳೊಂದಿಗೆ ದೊಡ್ಡ ಗುಂಪಾಗಿ ಬೆಳೆದಿದೆ. ಟ್ರಸ್ಟ್ ಇಂದು 8000 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ ಮತ್ತು 800 ಕ್ಕೂ ಹೆಚ್ಚು ಸಿಬ್ಬಂದಿ ಸದಸ್ಯರನ್ನು ನೇಮಿಸಿಕೊಂಡಿದೆ. ಪ್ರಾರಂಭದಿಂದಲೂ 36000 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಟ್ರಸ್ಟ್ನ ಸಂಸ್ಥೆಗಳಿಂದ ಉತ್ತೀರ್ಣರಾಗಿದ್ದಾರೆ ಮತ್ತು ದೇಶ ಮತ್ತು ವಿದೇಶಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ವರ್ಷ ಭರ್ತೇಶ್ ಎಜುಕೇಷನ್ ಟ್ರಸ್ಟ್ ತನ್ನ 60 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ವಜ್ರ ಮಹೋತ್ಸವವನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತಿದೆ ಎಂದು ಭರ್ತೇಶ್ ಎಜುಕೇಷನ್ ಟ್ರಸ್ಟ್ನ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಭರ್ತೇಶ್ ಸೆಂಟ್ರಲ್ ಸ್ಕೂಲ್ ಅಂತ ನಾವು ಮಾಡೋದು ಇಚ್ಛೆ ಪಡೆದಿದ್ದೀವಿ. ಜಿಂದ ದೇಸಾಯಿ ಅವರು ಭರ್ತೇಶ್ ಎಜುಕೇಷನ್ ಟ್ರಸ್ಟ್ಗೆ ಬೇರೆ ಬೇರೆ ಪ್ರಕಾರದ ಯೋಗದಾನ ಅವರು ಕೊಟ್ಟಿದ್ದಾರೆ. ಆ ಯೋಗದಾನ ಅವರ ಗೌರವ ಮಾಡಲಿಕ್ಕೆ ನಾವು ಇದು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನಾವು ಇದು ನಿರ್ಣಯ ತಗೊಂಡಿದ್ದೀವಿ. ಜಿಂದ ದೇಸಾಯಿ ಅವರ ಯೋಗದಾನ ಭರ್ತೇಶ್ ಎಜುಕೇಷನ್ ಟ್ರಸ್ಟ್ನಲ್ಲಿ ಹಂಪಿ ಕನ್ನಡ ಯೂನಿವರ್ಸಿಟಿದು ಒಂದು ರಿಸರ್ಚ್ ಸೆಂಟರ್ ಇಲ್ಲಿ ನಾವು ನಡೆಸ್ತಾ ಇದ್ದೀವಿ. ಆ ರಿಸರ್ಚ್ ಸೆಂಟರ್ನಲ್ಲಿ ಇವತ್ತು ನನ್ನ ಲೆಕ್ಕಲೆ 16 ಕ್ಕಿಂತಲೂ ಜಾಸ್ತಿ PhD ಸ್ಕಾಲರ್ಸ್ ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಅದರ ಜೊತೆ ಜೊತೆಗೆ 20 ಕ್ಕಿಂತಲೂ ಜಾಸ್ತಿ ಹುಡುಗರು ಇಂಟಿಗ್ರೇಟೆಡ್ MA PhD ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತಲ್ಲಿ 40 ಜನ PhD ಶಿಕ್ಷಣ ತಗೊಳ್ಳುವಂಥ ಒಂದು ಕಾರ್ಯಕ್ರಮ ಭರ್ತೇಶ್ ಎಜುಕೇಷನ್ ಟ್ರಸ್ಟ್ ಹಂಪಿ ಯೂನಿವರ್ಸಿಟಿ ಜೊತೆ ಮಾಡ್ತಾ ಇದೆ. ಎರಡು ವಿಷಯದಲ್ಲಿ ಅಲ್ಲಿ PhD ಮಾಡ್ತಾ ಇದ್ದಾರೆ ಹುಡುಗರು. ಒಂದಂದರೆ ಕನ್ನಡ ಭಾಷೆ ಮತ್ತು ಇತಿಹಾಸ. ಈ ಭಾಗದಿಂದ ಇತಿಹಾಸದ್ದು ಕೂಡ ಅವರು ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. 5-6 ಜನ ರಿಸರ್ಚ್ ಗೈಡ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ವಿಶೇಷ ಜಿಂದ ದೇಸಾಯಿ ಅವರದು ಕಾರ್ಯ. ಮತ್ತೊಂದು ದೊಡ್ಡ ಕೆಲಸ ಜಿಂದ ದೇಸಾಯಿ ಅವರು ಇಲ್ಲಿ ಮಾಡಿದಾರಂದ್ರೆ ಇಂಟ್ಯಾಕ್ ಇದು ಚಾಪ್ಟರ್. ಇಂಟ್ಯಾಕ್ ಅಂದರೆ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್. ಅದರದ್ದು ಜಿಂದ ದೇಸಾಯಿ ಅವರು ಕನ್ವೀನರ್ ಆಗಿ ಬೆಳಗಾವಿನಲ್ಲಿ ಫಸ್ಟ್ ಟೈಮ್ ಅದು ಚಾಪ್ಟರ್ ಎಸ್ಟಾಬ್ಲಿಷ್ ಮಾಡಿದ್ರು. ಆ ಚಾಪ್ಟರ್ ಮುಖಾಂತರ ಹೆರಿಟೇಜ್ ಕನ್ಸರ್ವೇಷನ್ ಕಾರ್ಯಕ್ರಮಗಳು ಭಾಳಷ್ಟು ಅವೇರ್ನೆಸ್ ಆ್ಯಂಡ್ ಕನ್ಸರ್ವೇಷನ್ ಕಾರ್ಯಕ್ರಮ ನಡೆದಿದ್ದಾವೆ. ಬೆಳಗಾವಿನಲ್ಲಿ 8 ಸ್ಕೂಲ್ನಲ್ಲಿ ಹೆರಿಟೇಜ್ ಕ್ಲಬ್ ಈಗಾಗಲೇ ಸ್ಥಾಪನಾ ಮಾಡಿದ್ದಾರೆ. ಅದೊಂದು ದೊಡ್ಡ ಕೆಲಸ ಜಿಂದ ದೇಸಾಯಿ ಅವರು ಮಾಡಿದ್ದಾರೆ. ಅದಲ್ಲದೆ ಪ್ರತಿ ವರ್ಷ ಜಿಂದ ದೇಸಾಯಿ ಅವರು ದೇಶಭಕ್ತಿ ಗೀತ ಕಾರ್ಯಕ್ರಮ ಭರ್ತೇಶ್ ಎಜುಕೇಷನ್ ಟ್ರಸ್ಟ್ ಜೊತೆಗೆ ಅವರು ಗೈಡೆನ್ಸ್ ಪ್ರಕಾರ ನಾವು ದೇಶಭಕ್ತಿ ಗೀತೆ ಆಗಲೇ 10 ವರ್ಷ ಆಯಿತು. ದೇಶಭಕ್ತಿ ಗೀತ ಕಾರ್ಯಕ್ರಮ ನಾವು ಭರ್ತೇಶ್ನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಪ್ರತಿ ಜನವರಿ 26 ತಾರೀಕಿಗೆ ಡಿಸ್ಟ್ರಿಕ್ಟ್ ಲೆವೆಲ್ದು ದೇಶಭಕ್ತಿ ಗೀತ ಕಾರ್ಯಕ್ರಮ ಕಾಂಪಿಟೇಷನ್ ನಾವು ಕಂಡಕ್ಟ್ ಮಾಡ್ತಿದ್ದೀವಿ. ಅದಕ್ಕೆ ಕ್ಯಾಶ್ ಪ್ರೈಸ್ನು ಕೊಡ್ತೀವಿ. ಆಲ್ಮೋಸ್ಟ್ 50,000 ರೂಪಾಯಿ ಪ್ರತಿ ವರ್ಷ ಕ್ಯಾಶ್ ಪ್ರೈಸ್ ದೇಶಭಕ್ತಿ ಗೀತ ಕಾರ್ಯಕ್ರಮವನ್ನು ಕೊಡ್ತೀವಿ. ಇದರಲ್ಲಿ ಜಿಂದ ದೇಸಾಯಿ ಅವರು ಇನ್ಸ್ಪಿರೇಷನ್ ತೊಡೋದಿದೆ. ಅದೇ ಪ್ರಕಾರ ಜಿಂದ ದೇಸಾಯಿ ಅವರು ಅವರು ಹುಟ್ಟಿದ ಹಬ್ಬ ದಿವಸ ಮಲ್ಟಿಪ್ಲೈಡ್ ಬೈ 1,000 ಇವತ್ತು 90th ಹುಟ್ಟಿದ ಹಬ್ಬ ಇತ್ತಂದ್ರೆ 90,000 ರೂಪಾಯಿ. ಹಾಗೆ ಆದ 10 ವರ್ಷದಿಂದ ಕೂಡ ಅವರು ಪ್ರತಿ ವರ್ಷ ಒಂದು 70,000-90,000 ಅವರು ಭರ್ತೇಶದ ಸ್ಕಾಲರ್ಶಿಪ್ ಫಂಡ್ಗೆ ದೇಣಿಗೆ ಕೊಡ್ಕೋತ ಬಂದಿದ್ದಾರೆ. ಮತ್ತು ಇದಲ್ಲದೆ PUC ಕಾಲೇಜ್ BCOM ಕಾಲೇಜಿಗೂ ಕೂಡ ಅವರು ದೊಡ್ಡ ದೇಣಿಗೆ ಕೊಟ್ಟಿದ್ದಾರೆ. ಸೊ ಆ PUC ಕಾಲೇಜ್ ಹೆಸರು ಅವರು ತಾಯಿ ಹೆಸರು ಮೇಲೆ ಜಾನಕಿಬಾಯಿ ಮುಂಡಪ್ಪ ನಾಮಕ. ಹಲ್ಗಾ ಕ್ಯಾಂಪಸ್ ಅಂದರೆ ಸುವರ್ಣ ವಿಧಾನಸೌಧದ ಎದುರು ಬುಧವಾರ ದಿನಾಂಕ 20 ಸಂಜೆ 5 ಗಂಟೆಗೆ ಈ ವಜ್ರ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ. ಅದರೊಂದಿಗೆ ಭರ್ತೇಶ್ ಎಜುಕೇಷನ್ ಟ್ರಸ್ಟ್ಗೆ 60 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ವಜ್ರ ಮಹೋತ್ಸವದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು. ಮಹಾದೇವ ಪವಾರ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.